ನನಗೆ ಹ್ಯಾಂಡ್ ಟಚ್ ಪ್ರಯತ್ನ ಮೊದಲ ಪ್ರಯತ್ನದಲ್ಲಿ ಟಚ್ ಸಿಕ್ಕಿದೆ. ಪದಾರ್ಥವನ್ನು ಪಡ್ಕೊಳ್ಳೋದ್ರೊಂದಿಗೆ ತಮ್ಮ ಪಂದ್ಯವನ್ನು ಆರಂಭಿಸ್ತಾ ಇದ್ದಾರೆ. ಸೋಮೇಶ್ ತೇಲಿ ಎಲ್ಲ ಇದ್ರು ಈ ವೇದಿಕೆ ಮೇಲೆ ಬರಬೇಕು. ಸೋಮೇಶ್ ತೇಲಿ ದುರ್ಗಪ್ಪ ಮಾಬಾರ್ ಎಚ್ ಪಿ ಕೆ ಪಿ ಎಸ್ ನಿರ್ದೇಶಕರು ಊರಾದ್ರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶಿವಕುಮಾರ್ ಹರ್ಪಾಲ್ ಸಂತೋಷ್ ಬನ್ಸಿ ಎಸ್ಕಾಂ ಸಿಬ್ಬಂದಿ ಅಲಗುಂಡಿ ಬಿ ಇವರಾದ್ರೂ ಕೂಡ ವೇದಿಕೆ ಮೇಲೆ ಬರಬೇಕು. ಉತ್ತಮವಾದ ದಾಡಿಯಲ್ಲಿ ತಂಡಗಳ ಸಂಪಾದನೆ ಅಥಣಿ ತಂಡಕ್ಕೆ ವಿಜಯ್ ವಾರಿಯರ್ಸ್ ಅಥಣಿ ತಂಡ ಪುರುಷೋತ್ತಪ್ಪ ಸ್ವಲ್ಪ ಬೇಗ ಕೋರ್ಟಿಂದ ಹೊರಗಡೆ ಹೋಗ್ಬೇಕಾಗುತ್ತೆ. ಪುರುಷೋತ್ತಪ್ಪ ನಡ್ಕೊಂಡವರು ಕೂಡ ವೇದಿಕೆ ಮೇಲೆ ಬರಬೇಕು. ರಮೇಶ್ ಉತ್ಕೊಂಡಿ ಭೀಮಸಿ ನ್ಯಾಮಗೌಡರು ಕೂಡ ವೇದಿಕೆಯ ಮೇಲೆ ಬರಬೇಕು. ಆರಂಭಿಕ ಮೇಲುಗೈ ಸಾಧಿಸ್ತಾ ಇದೆ ಅಥಣಿ ತಂಡ. ಮತ್ತೆ ಎರಡನೇ ಸಿಗುವಂತಹ ಸಾಧ್ಯತೆ ಇದೆ. ಭೀಮಸಿ ನ್ಯಾಮಗೌಡರು ಕೂಡ ವೇದಿಕೆಯ ಮೇಲೆ ಬರಬೇಕು. ಭೀಮಸಿ ನ್ಯಾಮಗೌಡರು ಹನುಮಂತ್ ಕಲಾವಿದರು ಪರ್ಯಪ್ಪ ಜೋಗಿಯವರು ಕೂಡ ವೇದಿಕೆ ಮೇಲೆ ಬರಬೇಕು. ಇದೇ ವರ್ಷ ಬರುವ ಹನುಮಂತ್ ಕಲಾವಿದರು ಬೇಗನೆ ಬರಬೇಕು. ದುಂಡಪ್ಪ ದೊರಮಣಿಯವರು ಅವರು ಇಲ್ಲೇ ಹೋದ್ರೆ ಅವರ ಮಗ ಹನುಮಂತ ಕರ್ಣಿಯವರು ಕೂಡ ಬರಬೇಕು. ಹನುಮಂತ್ ಕರಣಿ ಹನುಮಂತ್ ಕರ್ಮಣಿಯವರು ಎಲ್ಲೇ ಇದ್ರು ಈ ವೇದಿಕೆಯ ಮೇಲೆ ಬರಬೇಕು. ಹನುಮಂತ್ ದೊರಮಣಿ ಇದೇ ಬರುವ ಏಪ್ರಿಲ್ ತಿಂಗಳ 1, 2, 3 ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕ್ರೀಡಾ ಪ್ರತಿಮೆಗಳನ್ನು ಗುರುತಿಸುವ ಸಲುವಾಗಿ ನೆರೆಯ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಶಾರದಾ ಗ್ರಾಮದಲ್ಲಿ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯ ಒಳಗೊಂಡಿರತಕ್ಕಂತಹ ಪ್ರೋ ಮಾದರಿಯ 68 kg ಕಬಡ್ಡಿ ಪಂದ್ಯಾವಳಿ ನಡೆಯುತ್ತವೆ. ಆ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನವಾಗಿ 1 lakh ರೂಪಾಯಿ ಸಂಗಣ್ಣ ಕರೆಸಾಯಪ್ಪನ ಶಿಕ್ಷಕರು ಕೂಡ ವೇದಿಕೆಯ ಮೇಲೆ ಬರಬೇಕು. ಈ ಒಂದು ಪಂದ್ಯಾವಳಿಗೆ ಆಕರ್ಷಿತ ಬಹುಮಾನಗಳವಾಗಿ ಸೈಕಲ್ಗಳನ್ನು ಕೊಡಮಾಡಲಾಗುವುದು. ಅದೇ ರೀತಿ ಮಹಿಳೆಯರ ವಿಭಾಗದ ಪಂದ್ಯಾವಳಿ ಕೂಡ ಅಲ್ಲಿ ಆಯೋಜನ ಮಾಡಿದ್ದಾರೆ. ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15,000, ಕ್ರಮವಾಗಿ 10 ಹಾಗೂ 7. ಈ ರೀತಿ ಮಹಿಳಾ ವಿಭಾಗದಲ್ಲಿ ಕೂಡ ಆಕರ್ಷಕ ಬಹುಮಾನಗಳಾಗಿ ಜಿಲ್ಲೆಯ 68 kg ಕಬಡ್ಡಿ ಆಟ ಆಗಿದ್ದೀವಿ. ಮಾರ್ಚ್ ತಿಂಗಳ 4ರಂದು ತಮ್ಮ ಕೊನೆಯ ದಿನವಾಗಿದ್ದು ಅದರ ಒಳಗಾಗಿ ಯಾರು ತಮ್ಮ ಪಾಲ್ಗೊಂಡಿರುವ ಕನ್ಸಿಡರ್ ಮಾಡಲಾಗುವುದು. ಆ ಒಂದು ಪಂದ್ಯಾವಳಿಯ ಸದುಪಯೋಗ ತೆಗೆದುಕೊಳ್ಬೇಕು. ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಆಟಗಾರರು ಸರ್ ಮುಂದೆ ಸರ್ ಹರಿಯಾಣ ಗದಗ್ ನೆಕ್ಸ್ಟ್ ಕಾಲ್ ಸರ್ ಮುಂದಿನ ಪಂದ್ಯಕ್ಕಾಗಿ ಹರಿಯಾಣ ವಿರುದ್ಧ ಗದಗ್ ಎರಡು ತಂಡದ ಹರಿಯಾಣ ಕೋಚ್ ನೆಕ್ಸ್ಟ್ ಹರಿಯಾಣ ವರ್ಸಸ್ ಗದಗ್ ಸೆಕೆಂಡ್ ಕಾಲ್.